आत्मीय विद्यार्थिगळेल्लरिगू गोल्बोर्ड अकाडमी यूट्यूब चानल गे स्वागत। ई वंदु वीडियोदल्लि नानु डाक्युमेंट वेरिफिकेशन प्रोसेस द मुंदिन हंतद बग्गे प्रमुखवादंतह इन्फार्मेशन अंत हेळिद्रे डाक्युमेंट वेरिफिकेशन स्लिप अंत हेळि बरुत्ते। आ वंदु डाक्युमेंट वेरिफिकेशन स्लिप अन्नु तावु याव रीति डौन्लोड माड्कोबहुदु, नेक्स्ट सीक्रेट कीयन्नु याव रीति तावु यूस माड्बेकु, सीक्रेट की एल्लिरुत्ते अदर बग्गे कंप्लीट आदंतह इन्फॉर्मेशन अन्न ई वंदु वीडियो दल्ली तिळिसिकोड्तेनि। सो वीडियो तमगू कूड इष्ट आगुत्ते, सो आ कारणक्कागि वीडियोन लाइक माडि, वीडियोन वीक्षणे माडि। इदरिंद बहळष्टु विद्यार्थिगळिगू कूड ई वंदु वीडियो रीच आगुत्ते, अदर जोतेगे नमगू कूड मुंदिन वंदु वीडियोन माड्लिक्के हेल्प आगुत्ते। सो वीडियोन लाइक माडि, वीक्षणे माडि। ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಇದೆ. ಓಕೆ, 7ನೇ ತಾರೀಕಿನ ನಂತರ ಸುಮಾರು ಒಂದು 5ರಿಂದ 10 ದಿನಗಳ ಒಳಗಾಗಿ ತಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಪ್ರೊವೈಡ್ ಮಾಡ್ತಾರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ತಮಗೆ kea.kr.nic.in ಈ ಒಂದು वेबसाइट लॉगिन आगि तावु यूजर आईडी तम्म पासवर्ड हाकि तम्म ओंदु डॉक्यूमेंट वेरिफिकेशन स्लिप तावु डाउनलोड माड्कोबहुदु. ओके, आ ओंदु डॉक्यूमेंट वेरिफिकेशन स्लिप याव रीति इरुत्ते एंबुदर बग्गेनु कूड तमगे नानु तोरिस्तेनि. ವಿದ್ಯಾರ್ಥಿಗಳು ತಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ತಾವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಆದ ನಂತರ ತಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಒಂದು KEA ವೆಬ್ಸೈಟ್ನಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಮಗೆ ಸಿಗುತ್ತೆ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ನಲ್ಲಿ ತಮ್ಮ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದರ ಜೊತೆಗೆ ತಾವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಿರ್ತೀರಿ ಆ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಸ್ಟೇಟಸ್ ಕೂಡ ಇರುತ್ತೆ. ಸಪೋಸ್ ತಾವು ಪ್ರೊವೈಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಅದು ವೆರಿಫೈ ಆಗಿದ್ದರೆ ಅದರ ಒಂದು ಸ್ಟೇಟಸ್ ಎಸ್ ಅಂತೇಳಿ ಸೂಚಿಸುತ್ತೆ. ಎಸ್ ಅಂತೇಳಿ ಬಂದರೆ ತಮಗೆ ತಾವು ನೀಡಿರುವಂತಹ ಒಂದು ಎಲ್ಲ ಡಾಕ್ಯುಮೆಂಟ್ಗಳು ವೆರಿಫೈ ಆಗಿದೆ ಅಂಥೇಳಿ ಅದರ ಅರ್ಥ ಇರುತ್ತೆ. ಓಕೆ, ಅದರ ಜೊತೆಗೆ ಕೆಳಗಡೆ ತಾವು ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗಡೆ ತಮಗೆ ಒಂದು ಸೀಕ್ರೆಟ್ ಕೀಯನ್ನು ಪ್ರೊವೈಡ್ ಮಾಡಿರ್ತಾರೆ. ವೆರಿ ಇಂಪಾರ್ಟೆಂಟ್ ಈ ಸೀಕ್ರೆಟ್ ಕೀ, ಇದರ ಒಂದು ಯೂಸ್ ಎಲ್ಲಾಗುತ್ತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಕೆಳಭಾಗದಲ್ಲಿ ಬಂದರೆ ತಾವು ನೋಡ್ತಾ ಇರ್ಬೋದು CET ನಂಬರ್, ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೀ. ಓಕೆ, ಈ ಒಂದು ಸೀಕ್ರೆಟ್ ಕೀಯನ್ನು ತಾವು ಆಪ್ಷನ್ ಎಂಟ್ರಿ ಪ್ರೊಸೆಸ್ನಲ್ಲಿ ತಾವು ಇದನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ಈ ಒಂದು ಸೀಕ್ರೆಟ್ ಕೀಯನ್ನು ಯಾರಿಗೂ ಕೂಡ ಇದನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂತೇಳಿದರೆ ಈ ಒಂದು ಸೀಕ್ರೆಟ್ ಕೀಯನ್ನು ತಾವು ಕಳೆದುಕೊಂಡ್ರೆ ಓಕೆ ಮತ್ತು ಪುನಃ ತಾವು KEA ಆಫೀಸ್ನಲ್ಲಿ ಹೋಗಿ ಇದರ ಒಂದು ಸೊಲ್ಯೂಷನನ್ನು ಪಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದರೆ ಬಹಳಷ್ಟು ವಿದ್ಯಾರ್ಥಿಗಳು ಏನೆಲ್ಲ ತಾವು ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ, ಪಾಸ್ವರ್ಡನ್ನು ಮರಿತಾ ಇದ್ದಾರೆ, ಓಕೆ ಮಿಸ್ಟೇಕಾಗಿ ತಮ್ಮ ಒಂದು ಸ್ಟಡಿ ಡೀಟೇಲ್ಸನ್ನು ರಾಂಗ್ ಹಾಕ್ತಾ ಇದ್ದಾರಾ. ಓಕೆ, ಈ ರೀತಿಯಾದಂತಹ ಸ್ಟೆಪ್ಪನ್ನು ಮುಂದಿನ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಆಪ್ಷನ್ ಎಂಟ್ರಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಈ ಸೀಕ್ರೆಟ್ ಕೀಯನ್ನು ಯಾರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡ್ರಿ. ಸಪೋಸ್ ತಾವೊಂದು ನೆಟ್ ಸೆಂಟ್ರಿಗೆ ಹೋಗಿ ಒಂದು ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿ ತಾವು ಆಪ್ಷನ್ ಎಂಟ್ರಿನ ಮಾಡ್ತಾ ಇದ್ರೆ ಅಂತ ಹೇಳಿದರೆ ಅಲ್ಲಿ ಲಾಗ್ಔಟ್ ಆಗೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಓಕೆ, ಅದ್ರ ಜೊತೆಗೆ ಇದನ್ನು ಕೂಡ ಒಂದು 2-3 ಸೆಟ್ ತಾವು ಮನೆಯೊಳಗೂ ಕೂಡ ಜೆರಾಕ್ಸ್ ಮಾಡಿ ಇಟ್ಕೋಬಹುದು. ಆಪ್ಷನ್ ಎಂಟ್ರಿಯಲ್ಲಿ ತಾವು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆ ಕಾಲೇಜನ್ನು ಸೆಲೆಕ್ಟ್ ಮಾಡುವಂಥ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲನ್ನು ಓಪನ್ ಮಾಡಲಿಕ್ಕೆ ಈ ಒಂದು ಸೀಕ್ರೆಟ್ ಕೀ ಯೂಸ್ ಆಗುತ್ತೆ. ಈ ಒಂದು ಸೀಕ್ರೆಟ್ ಕೀಯನ್ನು ತಾವು ಅಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಈಗಾಗಲೇ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ಇನ್ನೂ ಕೂಡ ಯಾರನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.